ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಒಂದು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಳೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದಕ್ಕಿಂತ ಮುಂಚಿತವಾಗಿ ನಿನ್ನೆ ಸಂಜೆ ಒಂದು ನಾನು ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೆ. ಅದು ಏನಪ್ಪ ಅಂತಂದರೆ, ನಿಮಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಯಾವ ರೀತಿ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ನಾನು ಆಫ್ಲೈನ್ ಪ್ರೊಸೆಸ್ನ ತಿಳಿಸಿದ್ದೆ. ಅಂದರೆ ಯಾವ್ಯಾವ ರೀತಿಯ ಒಂದು ಬೆಳೆ ನಷ್ಟ ಆದರೆ ರೈತರಿಗೆ ಒಂದು ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಿಂದ ಒಂದು ಬೆಳೆ ನಷ್ಟ ಪರಿಹಾರ ಕೊಡ್ತಾರೆ ಅನ್ನೋದನ್ನು ತಿಳಿಸಿದೆ ನಾನು. ಮತ್ತು ಅದೇ ರೀತಿಯಾಗಿ ಒಂದು ಹೆಕ್ಟರಿಗೆ ಯಾವ್ಯಾವ ಬೆಳೆಗೆ ಎಷ್ಟು ಒಂದು ವಿಮೆ ಕಂತನ್ನು ಕಟ್ಟಬೇಕಾಗುತ್ತೆ, ಮತ್ತು ಒಂದು ಬೆಳೆ ನಷ್ಟ ಆದರೆ ಒಂದು ಹೆಕ್ಟರಿಗೆ ಎಷ್ಟು ಬರುತ್ತೆ ಹಣ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆನ್ಲೈನ್ ಪ್ರೊಸೆಸ್, ಅಂದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಒಂದು ಆನ್ಲೈನ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲು ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕಾಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ಆನ್ಲೈನ್ ರಿಜಿಸ್ಟ್ರೇಷನ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಅದ್ರ ಮುಖಾಂತರ ಹೋಗಿ ಡೈರೆಕ್ಟಾಗಿ ಒಂದು ಓಪನ್ ಮಾಡ್ಕೊಂಡು ನೀವು ಆನ್ಲೈನ್ನಲ್ಲಿ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಬೋದು. ಸೊ ಇದು ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು, ರೈತರಿಗೆ ಒಂದು ಬೆಳೆ ವಿಮೆಗೆ ನೀವೇ ಸ್ವತಃ ಅರ್ಜಿ ಸಲ್ಲಿಸಿದಂಥ ಒಂದು ಆಪ್ಷನ್ ಕಾಣ್ತಾ ಇದೆ ಒಂದು ವೆಬ್ಸೈಟ್ನಲ್ಲಿ ನೋಡ್ತಿರ್ಬೋದು. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಒಂದು ಏನು ಅರ್ಜಿಯನ್ನು ಸಲ್ಲಿಸೋಕೆ ಬರೋದಲ್ಲ, ಮೊದಲು ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕಾಗತ್ತೆ. ಒಂದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಲಾಗಿನ್ ವಿತ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆಲ್ರೆಡಿ ಅಕೌಂಟ್ ಇತ್ತಪ್ಪ ಅಂತಂದರೆ ಇಲ್ಲಿ ಗೆಸ್ಟ್ ಫಾರ್ಮರ್ ಅಂತ ಇದೆಯಲ್ಲ, ಅಲ್ಲಿ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಹೊಸದಾಗಿ ಒಂದು ಏನು ಫಸಲ್ ಭೀಮಾ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಹೊಸ ಫಾರ್ಮರ್ಸ್ ಏನಿರ್ತಾರೋ ಅವರು ಇಲ್ಲಿ ಮೊದಲೇ ಒಂದು ಲಾಗಿನ್ ವಿತ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ. ನಿಮ್ಮ ಒಂದು ರನ್ನಿಂಗ್ ಇರೋಂಥ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಅದನ್ನು ಹಾಕಿ ನೀವು ರಿಕ್ವೆಸ್ಟ್ ಫಾರ್ ಓ ಟಿ ಪಿ ಅಂತದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ರಿಜಿಸ್ಟರ್ ಅಂತ ಕೇಳುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣುತ್ತೆ ಈ ಒಂದು ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಿಜಿಸ್ಟರ್ ಫಾರ್ ನ್ಯೂ ಫಾರ್ಮರ್ ಯೂಸರ್ ಅಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಫಾರ್ಮರ್ ಡೀಟೇಲ್ಸ್ನ ಈ ರೀತಿಯಾಗಿ ತುಂಬಬೇಕಾಗುತ್ತೆ. ಮೊದಲು ನಿಮ್ಮ ಒಂದು ರೈತರ ಒಂದು ಹೆಸರು, ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೆ ಆ ರೀತಿಯಾಗಿ ಒಂದು ಹೆಸರನ್ನು ಹಾಕಿ, ಮತ್ತು ಇಲ್ಲಿ ರಿಲೇಷನ್ಶಿಪ್ ಅಂದರೆ ನಿಮ್ಮ ತಂದೆಯನ್ನು ಹಾಕಬೇಕಾಗುತ್ತೆ, ತಂದೆ ಹೆಸರು ಹಾಕಬೇಕಾಗುತ್ತೆ. ಇಲ್ಲಿ ನೀವೇನು ಮಾಡೋಕ್ಕು ಸನ್ ಆಫ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ವೇಳೆ ಹೆಣ್ಮಕ್ಳು ಏನಾದರೂ ಇದಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದ್ದರೆ ಅವರ ಒಂದು ಗಂಡನ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ, ಅಂದರೆ ವೈಫ್ ಆಫನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೀವು ಸನ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಈಗ ನಾನು ತಂದೆ ಹೆಸರನ್ನ ಹಾಕೋ ಸಲುವಾಗಿ ಅದನ್ನ ಹಾಕಿದ ನಂತರ ಇಲ್ಲಿ ನಿಮಗೆ ಮೊಬೈಲ್ ನಂಬರು ಆಲ್ರೆಡಿ ಕೆಳಗೆ ಬಂದಿರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ವೆರಿಫೈ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಸೈಡ್ಗೆ ವೆರಿಫೈ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಗೆಟ್ ಓ ಟಿ ಪಿ ಅಂತ ಈಗ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಓ ಟಿ ಪಿ ಬಂದಮೇಲೆ ಓ ಟಿ ಪಿನ ಹಾಕಿ ಇಲ್ಲಿ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಂತರ ಇಲ್ಲಿ ನಿಮಗೆ ವೆರಿಫೈ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಸಕ್ಸಸ್ಫುಲ್ ವೆರಿಫೈ ಅಂತ ಬರುತ್ತೆ. ಸೊ ಸಕ್ಸಸ್ಫುಲಿ ವೆರಿಫೈ ಅಂತ ಬರಬೇಕಾಗುತ್ತೆ ಫ್ರೆಂಡ್ಸ್. ಬಂದ ನಂತರ ಇಲ್ಲಿ ನಿಮ್ಮ ಒಂದು ಏಜನ್ನು ಹಾಕಬೇಕಾಗುತ್ತೆ, ನೆಕ್ಸ್ಟು ನಿಮ್ಮ ಏಜ್ ಎಷ್ಟಿದೆ ಅಂತ ಹಾಕಿ. ನಂತರ ಇಲ್ಲಿ ಕೆಟಗರಿ ಕೇಳುತ್ತೆ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದು ಬರುತ್ತಂತ, ಆ ಕೆಟಗರಿನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಮೇಲ್ ಆ ಫಿಮೇಲ್ ಅಂತ ನೀವು ಕೇಳುತ್ತೆ, ಇಲ್ಲಿ ನೀವು ಮೇಲ್ ಆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಫಾರ್ಮರ್ ಟೈಪ್ ಅಂತ ಕೇಳುತ್ತೆ, ಏನು ಸಣ್ಣ ರೈತರ ಅಥವಾ ಮೀಡಿಯಮ್ ಆಧಾರ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಂತರ ನಿಮಗೆ ಫಾರ್ಮರ್ ಕ್ಯಾಟಗರಿ ಅಂತ ಮತ್ತೆ ಇಲ್ಲಿ ಕೇಳುತ್ತೆ, ಇಲ್ಲಿ ಓನ್ ಆಗಿದೆಯಾ ಅಥವಾ ಶೇರ್ ಕ್ರಾಪರ ಮತ್ತು ಟೆನೆಂಟ್ ಅಂತ ಹಾಕಬೇಕಾಗುತ್ತೆ. ಯಾವುದಾದ್ರೂ ಒಂದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ನಂತರ ರೆಸಿಡೆಂಟಿಗೆ ಕೇಳುತ್ತೆ, ಅಂದರೆ ರೆಸಿಡೆಂಟ್ ಅಂದರೆ ನಿಮ್ಮ ಒಂದು ಸ್ಟೇಟ್ ಯಾವುದಂತ ಮೊದಲು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಡಿಸ್ಟಿಕ್ ಕೇಳುತ್ತೆ, ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಡಿಸ್ಟಿಕ್ನ ಹಾಕಿದ ನಂತರ ಇಲ್ಲಿ ಮತ್ತೆ ಸಬ್ ಡಿಸ್ಟಿಕ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಸಬ್ ಡಿಸ್ಟಿಕ್ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಇಲ್ಲಿ ತಾಲೂಕನ್ನು ಹಾಕಬೇಕಾಗುತ್ತೆ. ಸಬ್ ಡಿಸ್ಟಿಕ್ ಅಂದರೆ ತಾಲೂಕನ್ನು ಹಾಕಿ. ನಂತರ ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ವಿಲೇಜನ್ನು ಹಾಕಿದ ನಂತರ ನೀವು ಮತ್ತೆ ಇಲ್ಲಿ ಕೆಳಗಡೆ ಒಂದು ಅಡ್ರೆಸ್ ಕೇಳುತ್ತೆ, ಇಲ್ಲಿ ನೀವು ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಅಡ್ರೆಸ್ನ ಹಾಕಿದ ನಂತರ ನೀವು ಮತ್ತೆ ಇಲ್ಲಿ ಕೆಳಗಡೆ ಫಾರ್ಮರ್ ಐ ಡಿ ಅಂತ ಕೇಳುತ್ತೆ, ಅಂದರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಐ ಡಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯು ಐ ಡಿ ಅಂತ ಇರುತ್ತೆ, ಅಂದರೆ ಆಧಾರ್ ಕಾರ್ಡು, ಅದನ್ನು ಹಾಕಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ.
ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ನ ಹಾಕಿ ಇಲ್ಲಿ ಮತ್ತೆ ರೈಟ್ ಸೈಡ್ ವೆರಿಫೈ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿಯಾಗಿ ಸಕ್ಸಸ್ ಅಂತ ಬರಬೇಕಾಗುತ್ತೆ. ಅಂದರೆ ಮೇಲೆ ಮೊಬೈಲ್ ನಂಬರ್ ವೆರಿಫೈ ಮಾಡಿದಾಗ ಸಕ್ಸಸ್ ಅಂತ ಬರಬೇಕು, ಮತ್ತು ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈ ಮಾಡಿದಾಗ ಇಲ್ಲಿ ಸಕ್ಸಸ್ ಅಂತ ಬರಬೇಕಾಗುತ್ತೆ. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಮೊದಲು ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಕೌಂಟ್ ಇದರಲ್ಲಿ. ನಂತರ ಒಂದು ನಿಮ್ಮ ಒಂದು ಡಿಸ್ಟ್ರಿಕ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಬ್ಯಾಂಕ್ ಹೆಸರು ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬ್ಯಾಂಕ್ ಹೆಸರು ಹಾಕಿದ ನಂತರ ಮತ್ತೆ ನಿಮಗೆ ಒಂದು ಬ್ಯಾಂಕ್ ಬ್ರಾಂಚ್ ನೇಮ್ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಒಂದು IFSC ಕೋಡ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಒಂದು ನಿಮ್ಮ ಒಂದು ಬ್ಯಾಂಕ್ ಅಡ್ರೆಸ್ಸನ್ನು ಅಂದರೆ ಸೆಲೆಕ್ಟ್ ಬ್ರಾಂಚನ್ನು ಹಾಕಬೇಕಾಗುತ್ತೆ ನೀವು ಇಲ್ಲಿ. ಈ ರೀತಿಯಾಗಿ ಒಂದು ಬ್ಯಾಂಕ್ ಬ್ರಾಂಚ್ ನೇಮನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ಅಕೌಂಟ್ ನಂಬರ್ ಕೇಳುತ್ತೆ. ಅಕೌಂಟ್ ನಂಬರ್ನ ಇಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಅಕೌಂಟ್ ನಂಬರ್ನ ಹಾಕಿದ ತಕ್ಷಣ ಮತ್ತೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಕ್ರಿಯೇಟ್ ಯೂಸರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಏನಿದೆ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ಬೋದು. ಈ ಒಂದು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಒಂದು ಆನ್ಲೈನ್ ಮುಖಾಂತರ ನೀವು ಒಂದು ಏನು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಒಂದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ಫ್ರೆಂಡ್ಸ್, ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದ್ಮೇಲೆ ನಿಮಗೆ ಈ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕೆ ಹೋದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಂದರೆ ಫಸ್ಟಿಗೆ ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸನ್ನು ತುಂಬಬೇಕಾಗುತ್ತೆ, ಬ್ಯಾಂಕ್ ಡೀಟೇಲ್ಸ್ನ ಮತ್ತು ಕ್ರಾಪ್ ಡೀಟೇಲ್ಸ್ನ ತುಂಬಿ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಆಪ್ಷನ್ ಮಾಡಿದರೆ ನಿಮಗೆ ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಂಗೆ ಆಗುತ್ತೆ. ಸೊ ಇಲ್ಲಿ ನಾನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾ ಇಲ್ಲ, ಕೇವಲ ಮಾತ್ರ ನಾನು ನಿಮಗೆ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದಂತ ನಿಮಗೆ ತಿಳಿಸಿದ್ದೀನಿ.